ಎಲ್ಲರಿಗೂ ನಮಸ್ಕಾರ. ಇವತ್ತು ಗ್ರೇಡ್ 5 ಅಂದರೆ 5ನೇ ತರಗತಿಯ ಒಂದು ವಿಜ್ಞಾನದ ಪಾಠ. ಈ ಚಾಪ್ಟರ್ 13ರಲ್ಲಿ ಬರುತ್ತೆ. ಇದು ಇಂಗ್ಲೀಷ್ನಲ್ಲಿ ಆ ಪಾಠದ ಹೆಸರು ಅಮೇಝಿಂಗ್ ಎನರ್ಜಿ ಅಂತ, ಕನ್ನಡದಲ್ಲಿ ಅದನ್ನು ವಿಸ್ಮಯ ಶಕ್ತಿ ಅಂತ ಕರೀತಾರೆ. ನೋಡಿ, ಅಲ್ಲಿ ವಿಸ್ಮಯ ಶಕ್ತಿ ಎರಡು ಪದ ಇದೆ, ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ವಿಸ್ಮಯ ಅಂದರೆ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು, ನಮ್ಮ ಒಂದು ಯೋಚನೆಗೆ ಸಿಗದೇ ಇರತಕ್ಕಂಥ ಒಂದು ವಿಚಾರಕ್ಕೆ ವಿಸ್ಮಯ ಅಂತ ಕರೀತಾರೆ ಸಾಮಾನ್ಯವಾಗಿ. ಅದು ಒಂದು ಶಕ್ತಿಯ ಬಗ್ಗೆ ಹೇಳ್ತಕ್ಕಂಥದ್ದು. ಸೊ ಇವತ್ತಿನ ಪಾಠದಲ್ಲಿ ವಿಸ್ಮಯ ಶಕ್ತಿ ಅಥವಾ ಅಮೇಝಿಂಗ್ ಎನರ್ಜಿ, ಎನರ್ಜಿ ಅಂಥದ್ದು ಎಂಥ ಒಂದು ಅಮೇಝಿಂಗ್ ಥಿಂಗ್ಸ್ ಅಂತ ಅನ್ನೋದನ್ನು ಈ ಪಾಠದಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಅಥವಾ ಕಾಲ್ಪನಿಕಗಳ ಮತ್ತು ಉದಾಹರಣೆಗಳ ಮೂಲಕ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ನಾನು ನಿಮಗೆ ಪಾಠವನ್ನು ಮಾಡ್ತಾ ಇಲ್ಲ, 15 ಪ್ರಶ್ನೆಗಳನ್ನು ಕೇಳಿ ಆ ಪ್ರಶ್ನೆಗಳಿಗೆ ನಿಮ್ಮದೇ ಆಗಿರ್ತಕ್ಕಂಥ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ಉತ್ತರಗಳನ್ನು ಕೊಟ್ಟಿದ್ದೀನಿ. ಆ ಉತ್ತರಗಳು ಸರಿ ಅಥವಾ ತಪ್ಪು ಅಂತಕ್ಕಂಥದ್ದು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾರಣ, ನಿಮ್ಮ ಪುಸ್ತಕದಲ್ಲಿರತಕ್ಕಂಥ ಒಂದು ಪಠ್ಯದಲ್ಲಿರತಕ್ಕಂಥ ವಿಚಾರಗಳನ್ನು ಆರಿಸಿ ನಾನು ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಟ್ಟಿದ್ದೀನಿ. ಇನ್ನು ಹೆಚ್ಚು ಬೇಕಾದರೆ ನೀವು ಬೇರೆ ಕಡೆ ಓದಿ ತಿಳ್ಕೋಬಹುದು. ಬನ್ನಿ ನೋಡೋಣ. ಒಟ್ಟು 15 ಪ್ರಶ್ನೆಗಳನ್ನು ಕೇಳಿದ್ದೀನಿ. ಒಂದೊಂದು ಸ್ಲೈಡ್ನಲ್ಲಿ, ಒಂದೊಂದು PPTಯಲ್ಲಿ 3 ಅಥವಾ 4 ಪ್ರಶ್ನೆಗಳನ್ನು ಕೇಳಿದ್ದೀನಿ. ಇದರಲ್ಲಿ 3 ಪ್ರಶ್ನೆಗಳನ್ನು ಕೇಳಿದ್ದೀನಿ. ನೋಡಿ, ಕೆಂಪು ಬಣ್ಣದಲ್ಲಿ ಬರೆದಿರೋದೆಲ್ಲ ಪ್ರಶ್ನೆಗಳು, ನೀಲಿ ಬಣ್ಣದಲ್ಲಿ ಬರೆದಿರತಕ್ಕಂಥದ್ದೆಲ್ಲ ಉತ್ತರಗಳು. ಆ ಉತ್ತರಗಳು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಹಾಯವಾಗಲಿ, ಅವರಲ್ಲಿ ಟೆಕ್ಸ್ಟ್ ಬುಕ್ ಇಲ್ಲದೆ ಹೋದರೆ ಅಟ್ಲೀಸ್ಟ್ ಒಂದು ಈ ಚಾಪ್ಟರ್ನಲ್ಲಿರ್ತಕ್ಕಂಥ ವಿಚಾರಗಳೇನು ಅಂತ ತಿಳ್ಕೊಳ್ಳಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ನಾವು ದಿನನಿತ್ಯ ಕೆಲವು ಸೈಂಟಿಫಿಕ್ ಅಂದರೆ ಕೆಲವು ಪದಗಳನ್ನು ಬಳಸ್ತಾ ಇರ್ತೀವಿ, ಅದು ಸೈಂಟಿಫಿಕ್, ಅದು ವೈಜ್ಞಾನಿಕಕ್ಕೂ ಬೇಕಾಗುತ್ತೆ, ವಿಜ್ಞಾನಕ್ಕೂ ಬೇಕಾಗುತ್ತೆ. ಆ 3 ಪದಗಳು ಬಳಕೆಯಲ್ಲಿವೆ, ಅವು ಯಾವುವು ಅಂತ ಕೇಳ್ತೀವಿ. ಅದಕ್ಕೆ ಉತ್ತರ 3, ಬಲ, ಶಕ್ತಿ ಮತ್ತು ಕೆಲಸ. ಸಾಮಾನ್ಯವಾಗಿ ಪ್ರತಿನಿತ್ಯವೂ ಸಹಿತ ಇದನ್ನು ಉಪಯೋಗಿಸ್ತಾ ಇರ್ತೀವಿ. ಬಲ ಉಪಯೋಗಿಸಿ ಬಟ್ಟೆ ಒಗಿ ಅಂತ ಹೇಳ್ತೀವಿ, ಅಥವಾ ಬಲ ಉಪಯೋಗಿಸಿ ಒಂದು ಸ್ಕ್ರೂ ತೆಗಿ ಅಂತ ಹೇಳ್ತೀವಿ, ಕೆಲಸವನ್ನು ಸರಿ ಮಾಡು ಅಂತ ಹೇಳ್ತೀವಿ, ನಿನಗೆ ಶಕ್ತಿನೇ ಇಲ್ಲ ಅಂತ ಹೇಳ್ತೀವಿ, ಅಥವಾ ಬೂಸ್ಟ್ ಕೊಡಿ ಶಕ್ತಿ ಬರುತ್ತೆ ಅಂತ ಹೇಳ್ತೀವಿ. ಹೀಗೆ ಈ ಬಲ, ಕೆಲಸ, ಶಕ್ತಿ ಅಂತಕ್ಕಂಥ 3 ಪದಗಳನ್ನು ನಾವು ಯಾವಾಗಲೂ ಬಳಸ್ತಾ ಇರ್ತೀವಿ. ಆದರೆ ವಿಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಈ 3ಕ್ಕೂ ವ್ಯತ್ಯಾಸ ಕಂಡುಬರುತ್ತೆ. ಈ ಒಂದು ಪಾಠದಲ್ಲಿ ಆ ವ್ಯತ್ಯಾಸಕ್ಕೆ ಏನಾದರೂ ನಾವು ಕಂಡುಹಿಡಿಯಬಹುದು ಅನ್ನೋದನ್ನು ಪ್ರಯತ್ನ ಮಾಡೋಣ. ಎರಡನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಮಾಡುವ 3 ಕೆಲಸಗಳ ಹೆಸರನ್ನು ಬರೆಯಿರಿ. ಇಲ್ಲಿ 3 ಕೆಲಸಗಳ ಹೆಸರನ್ನು ಬರೀರಿ ಅಂತ ಹೇಳಿದೆ, ಅಷ್ಟೇ ಹೊರತು ಏನು ಬಲ ಉಪಯೋಗಿಸ್ತಾರೆ, ಎಷ್ಟು ಶಕ್ತಿ ಬೇಕು ಅಂತ ಕೇಳಿಲ್ಲ. 3 ಕೆಲಸ ಕೇಳಿದ್ದೀವಿ. ನೀವು ಯಾವುದಾದ್ರು 3 ಕೆಲಸಗಳನ್ನ ಹೇಳ್ಬೋದು. ನಾನು ಪಾಠ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಬಂದಂಥ ಉತ್ತರ ಇಲ್ಲಿ ಬರೆದಿದ್ದೀನಿ. 1, ಅಡುಗೆ ಮಾಡುವುದು. 2, ಬಟ್ಟೆ ಮಡಿಸಿಡುವುದು. 3, ಪಾತ್ರೆ ತೊಳೆಯುವುದು. ಈ 3 ಕೆಲಸಗಳು ಮಾಡ್ತಾರೆ. ಈ 3 ಕೆಲಸ ಮಾಡೋದಕ್ಕೆ ಏನು ಬೇಕಪ್ಪ ಅಂತ ಒಂದು ಪ್ರಶ್ನೆ ಕೇಳಿದಾಗ, ಕೆಲವು ಮಕ್ಕಳು ಬಲ ಬೇಕು ಅಂತ ಹೇಳಿದರು, ಕೆಲವು ಮಕ್ಕಳು ಶಕ್ತಿ ಬೇಕು ಅಂತ ಹೇಳಿದರು. ಅದರಲ್ಲಿ ಯಾವುದು ಕರೆಕ್ಟು ಅನ್ನೋದು ಇನ್ನೂ ನನಗೂ ಗೊತ್ತಾಗ್ತಾ ಇಲ್ಲ, ಅಥವಾ ನಿಮಗೂ ಗೊತ್ತಾಗ್ತಿದೆ ಅನ್ನೋ ನನಗೆ ಗೊತ್ತಿಲ್ಲ, ಮುಂದೆ ನೋಡಬೇಕಾಗ್ಬೋದು. 3ನೇ ಪ್ರಶ್ನೆ, ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಶಕ್ತಿ ಬೇಕು, ನಮಗೆ ಶಕ್ತಿ ಎಲ್ಲಿಂದ ಸಿಗುವುದು? ಅದಕ್ಕೆ ಉತ್ತರ, ನಮಗೆ ಶಕ್ತಿ ಆಹಾರದಿಂದ ಸಿಗುವುದು. ಶಕ್ತಿ ಸಿಗೋದು ಒಂದೇ ಒಂದು ಕಡೆಯಿಂದ, ಅದು ಆಹಾರದಿಂದ. ಅಂದರೆ ಕೆಲಸ ಎಷ್ಟೇ ಚಿಕ್ಕದಾಗಿದ್ದರೂ ಸಹಿತ ಶಕ್ತಿ ಬೇಕು. ಈಗ ನಾನು ಮಾತಾಡ್ತಾ ಇದ್ದೀನಿ, ಈ ಮಾತಾಡ್ತಾ ಇದ್ದರೆ ಒಂದು ಕೆಲಸ ಮಾಡಿದಾಗ ನಾನು ಈ ಕೆಲಸ ನನಗೆ ನಿಮಗೆ ಗೊತ್ತಾಗ್ತಾ ಇಲ್ಲ, ಆದರೆ ನಾನು ಈ ಕೆಲಸ ಮಾಡಬೇಕಾದ್ರೆ ಎಷ್ಟು ಶಕ್ತಿ ಬೇಕು ಅಂತ ನನಗೆ ಗೊತ್ತು. 40 ನಿಮಿಷ ನಾನು ಪಾಠ ಮಾಡಬೇಕಾದ್ರೆ ಎಷ್ಟು ಶಕ್ತಿ ಬೇಕು ನನಗೆ? ಬಲ ಅಲ್ಲ, ತೋಳದ ಬಲ ಅಲ್ಲ, ತೋಳಿನಲ್ಲ ಅಥವಾ ನಮ್ಮ ತೊಡೆಯಲ್ಲಿರ್ತಕ್ಕಂಥ ಕೈಯಲ್ಲಿರ್ತಕ್ಕಂಥ ಬಲ ಅಲ್ಲ, ಆದರೆ ಶಕ್ತಿ ಬೇಕು.
ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ಆಹಾರದಿಂದ ಬರುತ್ತೆ. ಅದು ಹೇಗೆ ಬರುತ್ತೆ, ಹೇಗೆ ಬಿಡುಗಡೆ ಆಗುತ್ತೆ, ಇವೆಲ್ಲವನ್ನು ಯೋಚನೆ ಮಾಡಬೇಕು. ಈ ನಾಲ್ಕನೇ ಪ್ರಶ್ನೆ, ಸ್ನಾಯು ಶಕ್ತಿ ಬಳಸಿ ಕ್ರಿಕೆಟ್ ಆಟಗಾರರು ಮಾಡುವ ಎರಡು ಕೆಲಸಗಳನ್ನು ತಿಳಿಸಿ. ನೋಡಿ, ಈ ಪ್ರಶ್ನೆ ಏನಿದೆ ಅಂದರೆ ಸ್ನಾಯು ಶಕ್ತಿ ಅಂತ ಕೇಳಿದ್ದೀವಿ ನಾವು. ಇಂಧನ ಶಕ್ತಿ ಅಲ್ಲ, ಅಥವಾ ಮೆಕ್ಯಾನಿಕಲ್ ಯಂತ್ರದ ಶಕ್ತಿ ಅಲ್ಲ, ಬರೇ ಅವರ ಒಂದು ಮೈಯಲ್ಲಿರ್ತಕ್ಕಂಥ ಸ್ನಾಯು ಅಂದರೆ ಮಸಲ್ಸ್ ಇದೆಯಲ್ಲ, ಆ ಮಸಲ್ಸ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸಿ ಕ್ರಿಕೆಟ್ ಆಟಗಾರರು ಎರಡು ಕೆಲಸ ಏನು ಮಾಡ್ತಾರೆ ಹೇಳಿ, ಕೆಲಸ ಮಾಡೋದು ಅಂತ ಹೇಳಿದೆ ಇಲ್ಲಿ. ಎರಡು ಕೆಲಸ ಏನು ಮಾಡ್ತಾರೆ, ಒಂದು ಮೊದಲನೇ ಕೆಲಸ ಬೌಲಿಂಗ್ ಮಾಡ್ಬೋದು, ಎರಡನೇ ಕೆಲಸ ಬ್ಯಾಟಿಂಗ್ ಮಾಡ್ಬೋದು, ಅಥವಾ ಕ್ಯಾಚ್ ಹಿಡಿಬೋದು, ಓಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಎಲ್ಲದಕ್ಕೂ ಸಹಿತ ನಮಗೆ ಬೇಕಾಗಿರ್ತಕ್ಕಂಥದ್ದು ಸ್ನಾಯು ಶಕ್ತಿ. ಈ ಶಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ಆಹಾರದಿಂದ ಬರುತ್ತೆ. ಐದನೇ ಪ್ರಶ್ನೆ, ಅಣೆಕಟ್ಟಿನಲ್ಲಿ, ಅಣೆಕಟ್ಟು ಅಂದರೆ ಗೊತ್ತಲ್ಲ, ಡ್ಯಾಮ್ ಅಂತ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದಕ್ಕೆ ಅಣೆಕಟ್ಟು ಅಂತ ಕರೀತಾರೆ. ಈ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಯಾವ ಶಕ್ತಿಯನ್ನು ಹೊಂದಿರುವುದು? ಅಣೆಕಟ್ಟಿನಲ್ಲಿರ್ತಕ್ಕಂಥ ಸಂಗ್ರಹವಾಗಿರ್ತಕ್ಕಂಥ ನೀರಿದೆಯಲ್ಲ, ಆ ನೀರಿನಲ್ಲಿ ಶಕ್ತಿ ಇದೆ ಅಂತ ನಮಗೆ ಗೊತ್ತಾಗಲ್ಲ, ಆದರೆ ಅದರಲ್ಲಿ ಶಕ್ತಿ ಇರುತ್ತೆ. ಆ ಶಕ್ತಿ ಯಾವುದಪ್ಪ ಅಂತ ಕೇಳಿದರೆ ಅದಕ್ಕೆ ಪ್ರಚ್ಛನ್ನ ಶಕ್ತಿ ಅಂತ ಕರೀತಾರೆ. ಪ್ರಚ್ಛನ್ನ ಅಂತಂದರೆ ಹಿಡನ್ ಅಂತ ಹೇಳ್ಬೋದು, ಅಥವಾ ಸ್ಟೋರ್ಡ್ ಎನರ್ಜಿ ಅಂತ ಹೇಳ್ಬೋದು. ಅಂದರೆ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರಿದೆಯಲ್ಲ, ಆ ನೀರಿನಲ್ಲಿ ಪ್ರಚ್ಛನ್ನ ಶಕ್ತಿ ಇರುತ್ತೆ. ಪ್ರಚ್ಛನ್ನ ಶಕ್ತಿ ಅಂದರೆ ಏನು ಅಂತ ತಿಳ್ಕೋಬೇಕು ಅಂದರೆ ನೀವು ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾಗ್ಬೋದು. ಆರನೇ ಪ್ರಶ್ನೆ, ಸ್ನಾಯು ಶಕ್ತಿ ಉಷ್ಣ ಶಕ್ತಿಯಾಗಿ ಬದಲಾವಣೆ ಆಗುವುದಕ್ಕೆ ಒಂದು ಉದಾಹರಣೆ ಕೊಡಿ. ಸ್ನಾಯು ಶಕ್ತಿ ಅಂದರೆ ನಾನು ಹೇಳಿದ್ನಲ್ಲ, ಮನುಷ್ಯರು ತಗೊಂಡ್ರೆ ನಮ್ಮ ಮಾಂಸಕಣದಲ್ಲಿರ್ತಕ್ಕಂಥ ಶಕ್ತಿ, ಪ್ರಾಣಿಗಳಲ್ಲೂ ಅದೇ ರೀತಿ ಮಾಂಸಕಂಡದಲ್ಲಿ ಶಕ್ತಿ ಅಡಗಿರುತ್ತೆ. ಅದಕ್ಕೆ ಉದಾಹರಣೆ ಕೊಡು ಅಂದರೆ ನಮ್ಮ ಅಂಗೈಗಳನ್ನು ಒಂದಕ್ಕೊಂದು ಉಜ್ಜಿದಾಗ, ನೀವು ಎರಡು ನಿಮ್ಮ ಅಂಗೈಯನ್ನು ಚೆನ್ನಾಗಿ ಉಜ್ಜಿದಾಗ ಏನಾಗುತ್ತೆ, ನಿಮಗೆ ಉಷ್ಣ ಶಕ್ತಿ ಉತ್ಪತ್ತಿ ಆಗುತ್ತೆ. ಅಂದರೆ ಮಾಂಸಖಂಡಗಳ ಶಕ್ತಿಯಿಂದ ಎರಡು ಕೈಯನ್ನು ಉಜ್ಜುತ್ತೀವಿ, ಕೈ ಉಜ್ಜೋದು ಒಂದು ಕೆಲಸ, ಆ ಕೆಲಸ ಮಾಡಿದಾಗ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತೆ. ಅಂದರೆ ಇಲ್ಲಿ ಶಕ್ತಿ ಹೇಗೆ ಮಾರ್ಪಾಟಾಗುತ್ತೆ, ಒಂದರಿಂದ ಒಂದು ರೀತಿಯಾಗಿ ಶಕ್ತಿ ಹೇಗೆ ಉತ್ಪತ್ತಿಯಾಗುತ್ತೆ, ಇವೆಲ್ಲವೂ ಸಹಿತ ನೀವು ಕೇಳಬೇಕಾದಂಥ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರ ನಾನಿಲ್ಲಿ ಹೇಳೋದಕ್ಕೆ ಸಾಧ್ಯವಾಗಲ್ಲ, ಆದರೆ ಉದಾಹರಣೆಗಳನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದೀನಿ ನಾನು. ಈ ಪಿ ಪಿ ಟಿಯಲ್ಲಿ 7, 8, 9, 10 ಪ್ರಶ್ನೆಗಳಿವೆ, 10 ಪ್ರಶ್ನೆಗಳಿವೆ. ಏಳನೇ ಪ್ರಶ್ನೆ ಯಾವುದು ಅಂದರೆ, ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಅಕರ ಯಾವುದು? ಅಕರ ಅಂದರೆ ಸೋರ್ಸ್ ಅಂತ ಇಂಗ್ಲೀಷ್ನಲ್ಲಿ. ವಿಚ್ ಈಸ್ ದಿ ಮೈನ್ ಸೋರ್ಸ್ ಆಫ್ ಎನರ್ಜಿ ಆನ್ ದಿ ಪ್ಲಾನೆಟ್ ಅರ್ತ್ ಅಂತ. ಅದಕ್ಕೆ ಒಂದೇ ಒಂದು ಉತ್ತರ, ಸೌರಶಕ್ತಿ. ಸೂರ್ಯಶಕ್ತಿಯಿಂದನೇ ಎಲ್ಲ ಶಕ್ತಿಗಳು ಉತ್ಪತ್ತಿಯಾಗುತ್ತೆ. ಆಹಾರದ ಶಕ್ತಿ, ಸ್ನಾಯು ಶಕ್ತಿ, ಮೆಕ್ಯಾನಿಕಲ್ ಎಲ್ಲ ಶಕ್ತಿಗಳು, ಇಂಧನ ಶಕ್ತಿ ಎಲ್ಲವೂ ಸಹಿತ ಸೂರ್ಯಶಕ್ತಿಯಿಂದನೇ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರ ನಿಮ್ಮ ಪಾಠದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಹೆಚ್ಚು ಓದಿ ತಿಳ್ಕೊಳ್ಳಿ. ಪವನ ಶಕ್ತಿಯ ಉಪಯೋಗವೇನು? ಪವನ ಅಂದರೆ ಗಾಳಿ. ಗಾಳಿಯಲ್ಲಿ ಶಕ್ತಿ ಇದೆಯಾ ಅಂತ ಕೇಳಿದರೆ ಉತ್ತರ, ಅದಕ್ಕೆ ಗಾಳಿಯಲ್ಲಿ ಶಕ್ತಿ ಇದೆ, ಅದಕ್ಕೆ ಪವನ ಶಕ್ತಿ ಅಂತ ಹೇಳ್ತಾರೆ. ನೀವು ಚಿತ್ರದುರ್ಗ, ಬಳ್ಳಾರಿ ಹೀಗೆ ಬೇರೆ ಬೇರೆ ಯಾವುದಾದ್ರು ಒಂದು ಊರಿಗೆ ಹೋದಾಗ ಅಲ್ಲಿ ನೋಡಿರ್ಬೋದು, ಬಯಲುಗಳಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ರಾಟೆ ಥರ ಹಾಕಿರ್ತಾರೆ, ವಿಂಡ್ ಮಿಲ್ ಅಂತ ಕರೀತಾರೆ, ಅದನ್ನು ಹಾಕಿರ್ತಾರೆ. ಅದು ಪವನ ಶಕ್ತಿಯನ್ನು ಉಪಯೋಗಿಸಿಕೊಂಡು ವಿದ್ಯುಚ್ಛಕ್ತಿಯನ್ನು ತಯಾರು ಮಾಡುತ್ತೆ. ಪವನ ಶಕ್ತಿಯಿಂದ ಟರ್ಬೈನ್ಗಳು ಅಂದರೆ ದೊಡ್ಡದಾಗಿರ್ತಕ್ಕಂಥ ಚಕ್ರಗಳು ತಿರುಗಿ ವಿದ್ಯುತ್ ಶಕ್ತಿಯನ್ನು ಬಿಡುಗಡೆ ಮಾಡೋದಕ್ಕೆ ಅನುಕೂಲವಾಗುತ್ತೆ. ವಿದ್ಯುಚ್ಛಕ್ತಿ ಹೇಗಾಗುತ್ತೆ ಅನ್ನೋ ಇಲ್ಲಿ ಹೇಳಿಲ್ಲ ನಾವು. ವಿದ್ಯುಚ್ಛಕ್ತಿ ಆಗಬೇಕಾದ್ರೆ ಅವು ತಾಮ್ರದ ತಂತಿಗಳು ಮ್ಯಾಗ್ನೆಟಿನ ಒಳಗೆ ತಿರುಗಬೇಕು, ಆಗ ಶಕ್ತಿ ಅದು ಮ್ಯಾಗ್ನೆಟಿಕ್ ಶಕ್ತಿ ಕನ್ವರ್ಟ್ ಆಗಿಬಿಟ್ಟು ವಿದ್ಯುಚ್ಛಕ್ತಿ ಆಗುತ್ತೆ. ಅದನ್ನು ಇದರಲ್ಲ ಹೇಳ್ತಾ ಇಲ್ಲ, ಆದರೆ ಪವನ ಶಕ್ತಿಯಿಂದ ವಿದ್ಯುಚ್ಛಕ್ತಿಯನ್ನು ನಾವು ತಯಾರು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನಿಮಗೆ ತಿಳಿದಿರುವ ಎರಡು ಜಲವಿದ್ಯುತ್ ಕೇಂದ್ರಗಳ ಹೆಸರನ್ನು ಹೇಳಿ. ಜಲವಿದ್ಯುತ್ ಕೇಂದ್ರ ಅಂದರೆ
ನೀರು ಬೀಳುವ ರವಸಕ್ಕೆ ಬರ್ತಕ್ಕಂಥ ಶಕ್ತಿಯನ್ನು, ಅದನ್ನೇ ಹೇಳಿದ್ವಲ್ಲ, ಆ ಶಕ್ತಿ ನೀರಿನಲ್ಲಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸಿಕೊಂಡು ವಿದ್ಯುತ್ತನ್ನು ಉತ್ಪತ್ತಿ ಮಾಡೋದು ಎರಡು ಕೇಂದ್ರ ಹೇಳಿ. ಒಂದು ಗೇರಸೊಪ್ಪೆ ವಿದ್ಯುತ್ ಸಂಗ್ರಹ, ವಿದ್ಯುತ್ ಜಲಪಾತ ಅಂತ ಹೇಳ್ತಾರಲ್ಲ ಗೇರಸೊಪ್ಪೆ ಜಲಪಾತ, ಅಲ್ಲಿ ಸಹಿತ ಟರ್ಬೈನ್ಗಳನ್ನು ಉಪಯೋಗಿಸಿ ವಿದ್ಯುತ್ ಶಕ್ತಿಯನ್ನು ಮಾಡ್ತಾರೆ. ಎರಡನೇದು ಶಿವನ ಸಮುದ್ರ, ಅಲ್ಲೂ ಸಹಿತ ಜಲವಿದ್ಯುತ್ ಅಂದರೆ ಜಲಶಕ್ತಿಯಿಂದ ವಿದ್ಯುತ್ತನ್ನು ತಯಾರು ಮಾಡ್ತಾರೆ. ಹತ್ತನೇ ಪ್ರಶ್ನೆ, ಇಂಧನ ಶಕ್ತಿಯು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆಯಾಗುವ ಕಾರ್ಯಕ್ಕೆ ಒಂದು ಉದಾಹರಣೆ ಕೊಡಿ. ಇಂಧನ ಶಕ್ತಿ, ಇಂಧನ ಅಂತೇಳಿದರೆ ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಮತ್ತು ನೀವು ಉಪಯೋಗಿಸ್ತಿರೋ ಗ್ಯಾಸು ಅದಾಗ್ಬೋದು. ಇದು ಎಲ್ಲಿಂದ ಬಂತು ಅಂತ ಕೇಳಿದರೆ ಭೂಮಿಯ ಒಳಭಾಗದಲ್ಲಿ ಇರುತ್ತೆ. ಅಂದರೆ ಅನೇಕ ಲಕ್ಷಾಂತರ ವರ್ಷಗಳ ಹಿಂದೆ ಇದ್ದಂಥ ಜೀವಿಗಳು ಸತ್ತು ಹೋದಾಗ ಅವುಗಳಲ್ಲಿರ್ತಕ್ಕಂಥ ಶಕ್ತಿ ಇಂಗಾಲದ ರೂಪವಾಗಿ ಪರಿವರ್ತನೆ ಆಗಿರುತ್ತೆ. ಆ ಇಂಗಾಲದ ರೂಪದಲ್ಲಿರ್ತಕ್ಕಂಥ ಶಕ್ತಿಯನ್ನು ಬಿಡುಗಡೆ ಮಾಡೋದಕ್ಕೆ ಇಂಧನ ಅಥವಾ ಅದು ಶಕ್ತಿ ಇಂಧನ ಆಯಿಲ್ ಎಣ್ಣೆ ರೂಪದಲ್ಲಿ ಕನ್ವರ್ಟ್ ಆಗಿರುತ್ತೆ. ಹೀಗೆ ಕಲ್ಲಿದ್ದಲು ರೂಪದಲ್ಲಿ ಕನ್ವರ್ಟ್ ಆಗಿರುತ್ತೆ. ಅದಕ್ಕೆ ಉದಾಹರಣೆ ಕೊಡು ಅಂದರೆ ಸ್ಕೂಟರ್ನಲ್ಲಿ ಪೆಟ್ರೋಲ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ ಉತ್ಪತ್ತಿಯಾಗುತ್ತೆ. ಪೆಟ್ರೋಲ್ ಹಾಕಿದರೆ ತಕ್ಷಣ ಮುಂದೆ ಕೊಡುತ್ತೆ. ಇತ್ತೀಚೆಗೆ ಎಲೆಕ್ಟ್ರಿಕ್ ಯಂತ್ರಗಳಿಂದ ಅಥವಾ ಎಲೆಕ್ಟ್ರಿಕ್ ವಿದ್ಯುಚ್ಛಕ್ತಿಯಿಂದ ಓಡ್ತಕ್ಕಂಥ ಯಂತ್ರಗಳು ಬಂದಿವೆ. ಅವುಗಳ ಬಗ್ಗೆ ಹೆಚ್ಚು ಮುಂದಿನ ತರಗತಿಯಲ್ಲಿ ನೀವು ತಿಳ್ಕೋಬಹುದು. ಇಲ್ಲಿ 11, 12, 13 ಪ್ರಶ್ನೆಗಳು ಕೊಟ್ಟಿದ್ದೀನಿ. ಆ ಮೂರು ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ಕೇಳಿಕೊಟ್ಟಿದ್ದೀನಿ. ಕೆಲಸ ಎಂದರೇನು ಅಂದರೆ ವಿಜ್ಞಾನ ದೃಷ್ಟಿಯಿಂದ ಹೇಳಬೇಕು. ಕೆಲಸ ಅಂದರೆ ನೀವು ಏನು ಹೇಳ್ತಿರೋದು ನನಗೆ ಗೊತ್ತಿಲ್ಲ. ಕೆಲಸ ಅಂದರೆ ಯಾರ್ದಾದ್ರು ನಾನು ವಿದ್ಯಾರ್ಥಿಗಳನ್ನ ಕೇಳಿದಾಗ ಕೆಲಸಕ್ಕೆ ಉದಾಹರಣೆ ಕೊಡಪ್ಪ ಅಂದರೆ ಬಟ್ಟೆ ಒಗೆಯೋದು ಅಂತಾರೆ. ಕರೆಕ್ಟು. ಆದರೆ ಏನಾಗಂದರೆ ವಸ್ತುವಿನ ಮೇಲೆ ಬಲ ಪ್ರಯೋಗ ಆದಾಗ, ಅಂದರೆ ಬಲ ಪ್ರಯೋಗ ಅಂದರೆ ಶಕ್ತಿಯ ಪ್ರಯೋಗ ಆದಾಗ, ವಸ್ತುವು ಅದೇ ದಿಕ್ಕಿನಲ್ಲಿ ಚಲಿಸಿದಾಗ ಕೆಲಸ ಆಗಿದೆ ಎಂದು ತಿಳಿಯಬೇಕು. ಅಂದರೆ ವಸ್ತು ನಿಂತಿರತಕ್ಕಂಥ ಸ್ಥಳದಿಂದ ಚಲನೆಯಾಗಬೇಕು, ಮುಂದಕ್ಕೆ ಹೋಗಬೇಕು ಅಥವಾ ತಿರುಗಬೇಕು, ಏನೋ ಒಂದು ಆಗಬೇಕು. ಅಂದರೆ ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಸ್ವಲ್ಪ ಅದು ಕ್ರಮಿಸಬೇಕು, ಆಗ ಕೆಲಸ ಆಗಿದೆ ಅಂತ ಹೇಳ್ತೀವಿ. ಇದು ಕೆಲಸ ಅಂದರೆ ವಿಜ್ಞಾನದ ಪ್ರಕಾರ. ಸ ವಸ್ತುವಿನ ಮೇಲೆ ಬಲ ಬೀಳಬೇಕು, ಬಲ ಬಿದ್ದಾಗ ವಸ್ತು ಇದ್ದಿರತಕ್ಕಂಥ ಜಾಗವನ್ನು ಬದಲಾಯಿಸಬೇಕು. ಅದಕ್ಕೆ ನಾವು ಕೆಲಸ ಅಂತ ವಿಜ್ಞಾನದಲ್ಲಿ ಕರಿತೀವಿ. 12ನೇ ಪ್ರಶ್ನೆ, ಮೂರು ಕೆಲಸ ಮತ್ತು ಆ ಕೆಲಸಗಳಿಗೆ ಬೇಕಾದ ಶಕ್ತಿಯ ಮೂಲ ತಿಳಿಸಿ. ನೀವು ನೋಡಿರ್ತಕ್ಕಂಥದ್ದು ತಿಳಿದಿರ್ತಕ್ಕಂಥದ್ದು ಮೂರು ಕೆಲಸಗಳನ್ನು ಹೇಳಿ. ಒಂದು, ಭಾರವನ್ನು ಹೊರಲು ದೈಹಿಕ ಶಕ್ತಿ ಬೇಕು. ನೀವು ಭಾರ ಹೊರಬೇಕು, 25 kg ಹೊರಬೇಕು ಅಂದರೆ ನಿನ್ನ ಚಿಕ್ಕ ಹುಡುಗರ ಕೈಲಾಗಲ್ಲ, ಅದು ದೊಡ್ಡವರು ಅಥವಾ ಅದನ್ನು ಪಳಗಿದವರೇ ಆಗಿರಬೇಕು. ಈ ಜಿಮ್ನಾಸಿಯಂ ಹೋಗ್ಬಿಟ್ಟು ಭಾರ ಎತ್ತಾರಲ್ಲ, ಈಗ ನಾನೇನಾದ್ರು ಹೋಗಿ ಜಿಮ್ನಾಸಿಯಂ ಒಂದು 25 kg ಎತ್ತದೆ ಅಂದರೆ ಬಿದ್ದು ನಾನು ಅಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ಅಂದರೆ ಅದಕ್ಕೂ ಸಹಿತ ಟ್ರೈನಿಂಗ್ ಬೇಕು, ದೈಹಿಕ ಶಕ್ತಿ ಬೇಕು. ವಾಹನ ಚಲಿಸಲು ಇಂಧನ ಶಕ್ತಿ ಬೇಕು. ನಿಮ್ಮ ಸ್ಕೂಟ್ರ್ ಕೆಟ್ಟೋಗ್ಬಿಟ್ರೆ ತಳ್ಕೊಂಬರೋಕ್ಕೆ ಬೆವರು ನೀರು ಇಳಿದು ಹೋಗ್ಬಿಡುತ್ತೆ, ಆಗೋದೇ ಇಲ್ಲ. ಅದಕ್ಕೆ ಆದರೆ ಪೆಟ್ರೋಲ್ ಹಾಕಿ ಅದನ್ನು ನಾವು ಸ್ಟಾರ್ಟ್ ಮಾಡಿದ ಓಡಿಸಿದಾಗ 1000 kilometers ಓಡಿಸ್ಕೊಂಡು ಹೋಗಬೇಕಾದ್ರೆ. ಮೂರನೇದು ಸೂರ್ಯ ಸಸ್ಯಗಳ ಆಹಾರ ಮಾಡಲು ಸೂರ್ಯಶಕ್ತಿಯನ್ನು ಉಪಯೋಗಿಸ್ಕೊಳ್ಳುತ್ತೆ. ಈ ಮೂರು ಉದಾಹರಣೆ ಕೊಟ್ಟಿದ್ದೀನಿ. 13ನೇ ಪ್ರಶ್ನೆ, ನಿಮ್ಮ ಪುಸ್ತಕದಲ್ಲಿ 165ನೇ ಪೇಜ್ ಇರ್ಬೋದು ಅಥವಾ 166ನೇ ಪೇಜ್ ಇರ್ಬೋದು, ಒಟ್ಟಿನಲ್ಲಿ 165ನೇ ಪೇಜ್ನಲ್ಲಿ ನನ್ನಲ್ಲಿರ್ತಕ್ಕಂಥ ಪುಸ್ತಕದ್ದು ಹೇಳ್ತಿರೋದು ನಾನು. 165 ಪುಟಗಳಿದೆ. 10 ಪುಟಗಳಲ್ಲಿ 10 ಶಕ್ತಿಯ ರೂಪಗಳನ್ನು ವಿವರಿಸಿದ್ದಾರೆ. ಆ ಶಕ್ತಿಗಳು ಯಾವುದು, ಆ ಶಕ್ತಿಗಳ ಹೆಸರು ನೀವು ಹೇಳಬೇಕು. ನೀವು ಪುಸ್ತಕವನ್ನು ಓದಿದಾಗ ನಿಮಗೆ ತಿಳ್ಕೊಳ್ಳೋದು ಯಾವ್ಯಾವುದು ಅಂದರೆ, ಸ್ನಾಯು ಶಕ್ತಿ, ಒಂದನೇದು ಸ್ನಾಯು ಶಕ್ತಿ, ಎರಡು ಯಾಂತ್ರಿಕ ಶಕ್ತಿ, ಮೂರು ಉಷ್ಣಶಕ್ತಿ, 4 ಸೌರಶಕ್ತಿ, 5 ಪವನಶಕ್ತಿ, 6 ಜಲದ ಸಂಗ್ರಹಿತ ಶಕ್ತಿ,
ಏಳು ವಿದ್ಯುಚ್ಛಕ್ತಿ, ಎಂಟು ಜೈವಿಕ ಶಕ್ತಿ, ಮತ್ತು ಒಂಬತ್ತು ರಾಸಾಯನಿಕ ಶಕ್ತಿ, ಹತ್ತು ಇಂಧನ ಶಕ್ತಿ. ಈ ಹತ್ತು ಶಕ್ತಿಗಳನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಇವುಗಳ ಉಪಯೋಗ, ಇವುಗಳು ಹೇಗೆ ಉತ್ಪತ್ತಿಯಾಗುತ್ತೆ ಎಲ್ಲವನ್ನು ಸಹಿತ ನೀವು ಕಲ್ತ್ಕೋಬೇಕು. ಈಗ ಈ ಪಾಠದ ಕಡೆಯ ಎರಡು ಪ್ರಶ್ನೆಗಳನ್ನು ಕೇಳಿದ್ದೀನಿ, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀನಿ. ಹದಿನಾಲ್ಕನೇ ಪ್ರಶ್ನೆ, ಯಾಂತ್ರಿಕ ಶಕ್ತಿ ಅಂದರೇನು? ಈಗ ನಾವು ಪವನಶಕ್ತಿ ಅಂತ ಹೇಳಿದ್ವಿ, ಮತ್ತು ಸ್ನಾಯು ಶಕ್ತಿ ಅಂತ ಹೇಳಿದ್ವಿ, ಹಾಗೆಯೇ ಯಾಂತ್ರಿಕ ಶಕ್ತಿ ಅಂದರೇನು ಅಂತ ಕೇಳಿದ್ದಾರೆ. ಪ್ರಚ್ಛನ ಶಕ್ತಿ ಮತ್ತು ಚಲನಶಕ್ತಿ ಮೊತ್ತ ಇವೆರಡನ್ನು, ಪ್ರಚ್ಛನ ಅಂದರೆ ಹಿಡನ್ ಎನರ್ಜಿ, ಮತ್ತು ಚಲನಶಕ್ತಿ ಅಂದರೆ ಮೂಮೆಂಟ್ ಎನರ್ಜಿ ಆಫ್ ದಿ ಮೋಷನ್, ಎರಡನ್ನು ಸೇರಿಸ್ಕೊಂಡು ಮೊತ್ತ ಇದೆಯಲ್ಲ, ಎರಡನ್ನು ಸೇರಿಸ್ಕೊಂಡಾಗ ಬರ್ತಕ್ಕಂಥದ್ದು ಯಾಂತ್ರಿಕ ಶಕ್ತಿ. ಅದಕ್ಕೆ ಮೆಕ್ಯಾನಿಕಲ್ ಎನರ್ಜಿ ಅಂತ ಕರೀತಾರೆ. ಮೆಕ್ಯಾನಿಕಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಪ್ರಚ್ಛನ ಅಂದರೆ ನಾವು ಕೈನೆಟಿಕ್, ಇದು ಪ್ರಚ್ಛನ ಅಂತ ಹೇಳಿದರೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ಬೋದು ಪೊಟೆನ್ಷಿಯಲ್ ಅಂದರೆ ಒಳಗಿರ್ತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂಥ ಶಕ್ತಿಗೆ ಪ್ರಚ್ಛನ ಶಕ್ತಿ ಅಂತ ಕರೀತಾರೆ. ಹದಿನೈದು, ಶಕ್ತಿಯನ್ನು ನಾಶ ಮಾಡಬಹುದೇ? ವಿವರಿಸಿ, ಶಕ್ತಿಯನ್ನು ನಾವು ನಾಶ ಮಾಡಬಹುದಾ? ಯೋಚನೆ ಮಾಡಿರಿ, ಅವೆಲ್ಲರೂ ನೀವು ಯೋಚನೆ ಮಾಡಿ ಹೇಳಿ ನೋಡೋಣ. ಶಕ್ತಿಯನ್ನು ನಾಶ ಮಾಡಲು ಸಾಧ್ಯ ಇಲ್ಲ. ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ಮಾಡಬಹುದಷ್ಟೇ. ನಾವು ಇಂಧನ ಶಕ್ತಿಯನ್ನು ನಾಶ ಮಾಡೋಕ್ಕಾಗಲ್ಲ. ಇಂಧನ ಶಕ್ತಿಯನ್ನು ನಾಶ ಮಾಡಬೇಕು ಅಂತ ಅದಕ್ಕೆ ಬೆಂಕಿ ಹಚ್ಚಿದರೆ ಅದು ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಒಂದರಿಂದ ಒಂದು ಕನ್ವರ್ಟ್ ಆಗ್ತಿರುತ್ತೆ ಹೊರತು ಯಾವಾಗಲೂ ಶಕ್ತಿ ನಾಶವಾಗುವುದಿಲ್ಲ. ಈ ಒಂದು ಚಿಕ್ಕ ಪಾಠವನ್ನು ನಾನು ಪ್ರಶ್ನೆಗಳ ರೂಪದಲ್ಲಿ ಕೇಳಿ ಬರೆದಿರೋದು ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಹಾಯವಾಗಲಿ ಅಂತ. ಆ ಹಳ್ಳಿಯ ಮಕ್ಕಳಿಗೆ ಇದು ಸಹಾಯವಾದರೆ ನನಗೆ ಸಂತೋಷವಾಗುತ್ತೆ. ಇದಕ್ಕೆ ಕ್ರೆಡಿಟ್ಸ್ ಯಾರಿಗೆ ಕೊಡಬೇಕು ಅಂದರೆ ಈ ವಿದ್ಯಾಲೋಕದವರಿಗೆ. ಅವರ ಒಂದು ಪ್ರೇರಣೆಯ ಮೇಲೆ ಈ ಪ್ರಶ್ನೆಗಳನ್ನು ನಾನು ಮಾಡಿ ಅವರಿಗೆ ಕೊಡ್ತಾ ಇದ್ದೀನಿ, ಅದನ್ನು ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ, ಅವರ ಅಪ್ಪಣೆ ತಗೊಂಡಿದ್ದೀನಿ. ಮತ್ತು ಯೂಟ್ಯೂಬಲ್ಲಿ ಇದನ್ನು ಪಬ್ಲಿಷ್ ಮಾಡೋದ್ರಿಂದ ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳು. ಮತ್ತು ಕರ್ನಾಟಕ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಅದರಿಂದ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. ಕಾರಣ ನಾನು ಇಂಗ್ಲೀಷ್ ಮೀಡಿಯಮ್ನಲ್ಲೇ ಪಾಠ ಮಾಡಿದ್ದೆ, ಕನ್ನಡ ಮೀಡಿಯಮ್ನಲ್ಲಿ ಹೆಚ್ಚಿಗೆ ನನಗೆ ಗೊತ್ತಿಲ್ಲ. ಅದನ್ನು ಓದಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಇದನ್ನೆಲ್ಲ ಓದಿ, ಈ ಪಾಠವನ್ನು ಕೇಳಿ ತಿಳ್ಕೊಂಡು ನೀವು ಮುಂದೆ ನಿಮ್ಮ ಪರೀಕ್ಷೆ ಬರಲಿ ಬರದೇ ಇರಲಿ ಇವುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟರೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳು.